ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಆಲ್ಮೋಸ್ಟ್ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಳೆ ಆರ್ಭಟ ಮುಂದುವರೆದಿರುವಂತದ್ದು ಶಿವಮೊಗ್ಗ ನಗರದ ಆರ್ಎಂಎಲ್ ನಗರ ಬಡಾವಣೆಯಲ್ಲಿ ಮಳೆ ಅವಾಂತರ ಹೇಳತಿರದಂತಾಗಿತ್ತು ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಸಂಪೂರ್ಣ ಜಲಾವೃತಗೊಂಡಿದೆ ಮನೆಯಿಂದ ಹೊರಬಾರದೆ ಇರುವಂತ ಪರಿಸ್ಥಿತಿ ಉಂಟಾಗಿರುವಂತದ್ದು ರಾತ್ರಿ 3 ಗಂಟೆಯಿಂದ ಮನೆಗೆ ನೀರು ನುಗ್ಗಿದೆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಬಡಾವಣೆ ತುಂಬಾ ನೀರು ಬರ್ತಾ ಇದೆ ಅಂತ ನಿವಾಸಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ ಆಗಿದೆ ಅಲ್ಲಿ ಗುಂಡಿ ಆಗಿಬಿಟ್ಟಿದೆ ಫುಲ್ ನೀರು ನಿಂತ್ಕೊಂಡ್ಬಿಟ್ಟಿದೆ ಮನೆ ಒಳಗಡೆಲ್ಲ ನುಗ್ತಾ ಇದೆ ವೆಹಿಕಲ್ ತಿರುಗಾಡ್ತಾ ಇಲ್ಲ ಜನ ತೊಂದರೆ ಪಡ್ತಿದ್ದಾರೆ ನಮ್ಮ ಮನೆಯಲ್ಲೂ ನೀರು ನುಗ್ಗಿತ್ತು ಯೂಜಿಡಿ ಕ್ಲೋಸಿಂಗ್ ಸರಿ ಇರಲಿಲ್ಲ ಅದು ಕ್ಲೋಸ್ ಓಪನ್ ಮಾಡಿದ್ರೆ ಅಲ್ಲಿ ಮನೆ ಒಳಗಡೆ ನೀರು ಹೋಯ್ತು ಹೊರಗಡೆ ಹೋಯ್ತು ಇಲ್ಲೆಲ್ಲ ದಾಡಿಲೆಲ್ಲ ಫುಲ್ ನೀರು ನಿಂತ್ಕೊಂಡ್ಬಿಟ್ಟಿದೆ ಎಲ್ಲ ಜನ ತೊಂದರೆ ಪಡ್ತಿದ್ದಾರೆ ಯಾರು ಬಂದು ನೋಡಿಲ್ಲ ಇದು ಆರು ಗಂಟೆಯಿಂದ ನೀರು ಬರ್ತಾ ಇದೆ ನಮ್ಮ ಮನೆ ಒಳಗೆಲ್ಲ ನೆಂದೋಗಿದೆ ಯೂಜಿಡಿ ಕಲೆಕ್ಷನ್ ಕೊಟ್ಮೇಲೆ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೀಗಾಗಿದೆ ಈಗ ಮೂರನೇ ಸತಿ ನೀರು ಬರ್ತಾ ಇರೋದು ನಮಗೆ ಬೆಳಗಿಂದ ಆಗ್ತಾ ಇಲ್ಲ ಮನೆ ಒಳಗೆ ಇರಕ್ಕೆ ಫುಲ್ಲೆಲ್ಲ ನೆಂದು ಹಾಸಿಗೆ ಮೇಲೆಲ್ಲ ನೀರೆಲ್ಲ ಬಂದಿದೆ ಬಹಳ ಹಿಂಸೆ ಆಗ್ತಾ ಇದೆ ಮನೆ ಒಳಗೆ ಸಾಮಾನೆಲ್ಲ ನೆಂದೋಗಿದಾವೆ ನೋಡಂಗಿಲ್ಲ ಹಾಸಿಗೆ ಹೊಸಿಗೆ ಎಲ್ಲ ನೆಂದೋಗಿದಾವೆ ಬಟ್ಟೆ ಬರೆ ಎಲ್ಲ ನೀರು ನುಗ್ಗಿದೆ ಎಲ್ಲ ಮೇಲಾಕ್ತಿ ಎಷ್ಟಂತ ಮೇಲಾಕ್ಕ ಅಡುಗೆ ಮನೆ ಸಾಮಾನೆಲ್ಲ ಹಾಳಾಗಿದೆ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹುಳ ಉಪ್ಪೆ ಎಲ್ಲ ಒಳ ಬರ್ತಿದೆ ನೀರು ತುಂಬಾ ಬರ್ತಾ ಇದೆ ನೀರು ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ ನಮಗೆ ಯೂಜಿಡಿ ಕಲೆಕ್ಷನ್ ಕೊಟ್ಮೇಲೆ ಹೆಂಗೆ ನಾವು 20 ವರ್ಷದಿಂದ ಈ ಏರಿಯಾದಲ್ಲಿ ಇದೀವಿ ನಮಗೆ ಸಮಸ್ಯೆ ಇಲ್ಲ ಈಗ ಈ ಸಮಸ್ಯೆ ಆಗ್ತಾ ಇದೆ ಇದು ಈ ಮೂರನೇ ಸತಿ ಈ ತರ ಆಗ್ತಾ ಇದೆ ನಮಗೆ ಬಹಳ ಕಷ್ಟ ಆಗ್ತಾ ಇದೀವಿ ನಮಗೆ ಸ್ವಲ್ಪ ಬಂದು ಇನ್ನು ಆರ್ಎಂಎಲ್ ನಗರದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿದೆ ಅನ್ನುವಂತದ್ರ ಬಗ್ಗೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಕಳೆದ ರಾತ್ರಿಯಿಂದ ಸುರಿತಿರುವ ಧಾರಾಕಾರ ಮಳೆಗೆ ಶಿವಮೊಗ್ಗ ತತ್ತರಿಸಿಕೊಂಡಿದೆ ಶಿವಮೊಗ್ಗದಲ್ಲಿ ಈಗ ಏನು ನಗರಗಳಲ್ಲಿ ಯುಜಿಡಿ ಪ್ರಾಬ್ಲಮ್ ಇದೆ ಅದರಿಂದಾಗಿ ಶಿವಮೊಗ್ಗದಲ್ಲಿ ಮಳೆಯಿಂದಾಗಿ ನೀರು ತುಂಬಿಕೊಳ್ತಾ ಇದೆ ಮನೆಗಳೆಲ್ಲ ಜಲಾವೃತಗೊಂಡು ಇಲ್ಲಿ ನೋಡ್ತಾ ಇರ್ಬೋದು ನಾವು ಪ್ರತಿಷ್ಠಿತ ಏನು ನಗರದ ಪ್ರತಿಷ್ಠಿತ ಬಡಾವಣೆಯಾದ ಶಿವಮೊಗ್ಗದ ಆರ್ಎಂಎಲ್ ನಗರದಲ್ಲಿ ನಾವಿದ್ದೀವಿ ಇಲ್ಲಿ ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿದ್ದು ನಗರದ ಪ್ರಮುಖ ಭಾಗದಲ್ಲಿ ಅಂದರೆ ಹೃದಯ ಭಾಗದಲ್ಲಿರುವಂಥ ಈ ಆರ್ಎಂಎಲ್ ನಗರದಲ್ಲಿ ಮನೆಗಳಿಗೆ ತುಂಬ ನೀರು ತುಂಬಿಕೊಂಡಿದೆ ಇದರಿಂದಾಗಿ ಮನೆಗಳಲ್ಲಿ ಯಾರು ವಾಸ ಮಾಡೋದಕ್ಕೂ ಆಗ್ತಾ ಇಲ್ಲ ರಾತ್ರಿಯಿಂದ ಕೂಡ ಮಳೆಯಲ್ಲಿ ಇಲ್ಲಿ ಮಳೆ ನೀರು ಮನೆಗೆ ನುಗ್ಗಿದ್ದು ಮನೆಯವರಿಗೆಲ್ಲ ಮನೆ ಬಿಟ್ಟು ಹೊರಗೆ ಅಂದರೆ ಈಗ ಏನು ಮನೆಯಲ್ಲಿ ಇರಬೇಕಾಗಿರೋದು ಈಗ ಬಿಟ್ಟು ಬೇರೆ ಹೊರಗಡೆ ಇರುವಂಥ ಪರಿಸ್ಥಿತಿ ಬಂದಿದೆ ರಾತ್ರಿಯಿಂದ ಊಟ ಮತ್ತು ವಸತಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಇಲ್ಲಿಯ ಜನ ಈಗ ಅವರು ಏನು ಗಂಜಿ ಕೇಂದ್ರಗಳನ್ನ ತರಿತಾ ಇದ್ದಾರೆ ಗಂಜಿ ಕೇಂದ್ರಗಳಿಗೆ ಎಲ್ಲರೂ ಮನೆಯವರು ಹೋಗ್ತಾ ಇದ್ದಾರೆ ಇಲ್ಲಿಯ ಜನ ಕೂಡ ಒಂದು ತರಾಟೆ ತೆಗೆದುಕೊಂಡ್ರು ಇಲ್ಲಿಯ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಕೇಳ್ಕೊಂಡ್ರು ಆದರೆ ಯಾರು ಕೂಡ ಈ ಬಗ್ಗೆ ಬಗೆಹರಿಸ್ಕೊಳ್ಳದೆ ಯುಜಿಡಿ ಏನು ಪ್ರಾಬ್ಲಮ್ ಇದೆ ಈ ಮುಖ್ಯ ಕಾರಣ ಇದು ಯುಜಿಡಿಯಿಂದ ಆಗ್ತಾ ಇರೋದು ಈ ಯುಜಿಡಿ ಕಾರಣಕ್ಕಾಗಿನೇ ಈ ರೀತಿ ಆಗಿರೋದ್ರಿಂದ ಅದನ್ನು ಸರಿಪಡಿಸಿ ಅಂತ ಏನು ಕೇಳ್ಕೊಂಡ್ರು ಆದರೆ ಮೇಯರ್ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಮುಂದಿನ ನಗರಕ್ಕೆ ಹೋಗ್ತೀವಿ ಮುಂದಿನ ಬಡಾವಣೆಗೆ ಹೋಗ್ತೀವಿ ಅಲ್ಲಿ ಕೂಡ ಇದೇ ಥರ ಆಗಿದೆ ನಾವು ಇದು ಅಲ್ಲಿನ ಪರಿಸ್ಥಿತಿನ ನೋಡಬೇಕಾಗಿದೆ ಅಂತ ಹೇಳಿ ಗಂಜಿ ಕೇಂದ್ರ ಶುರು ಮಾಡಿದ್ದೀವಿ ಗಂಜಿ ಕೇಂದ್ರದಲ್ಲಿ ನೀವೆಲ್ಲರಿಗೂ ಊಟದ ವ್ಯವಸ್ಥೆ ಇದೆ ಅಲ್ಲಿ 21 ದಿನ ಕಾಲ ಕಳೆಯಿರಿ ಮುಂದಿನ ದಿನಗಳಲ್ಲಿ ಎಲ್ಲನೂ ಸರಿಪಡಿಸ್ತೀನಿ ಅಂತ ಏನು ಭರವಸೆ ಕೊಟ್ಟು ಕೂಡ ಹೋಗಿದೆ ಗೋಪಾಲ್ಗೌಡ ಬಡಾವಣೆ ಆಗಿರ್ಬೋದು ಹಾಗೆ ಬಾಪೂಜಿ ನಗರ ಆಗ್ಬೋದು ಎಲ್ಲ ಕಡೆಯೂ ಇದೇ ರೀತಿ ಆಗಿದೆ ಈಗ ಅದನ್ನು ಸರಿಪಡಿಸುವಂಥ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಮಹಾನಗರ ಪಾಲಿಕೆ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ